ಬಸನ್ಗೌಡ ಪಾಟೀಲ್ ಯತ್ನಾಳ್ ಅಂತ ಅಂದ್ರೆ ಒಂದ್ ರೀತಿ ಯಾವಾಗ್ಲೂ ಜೋಶ್ ಅಲ್ಲಿರೋ ಮನುಷ್ಯ, ನೇರವಾಗಿ ಮಾತುಗಳನ್ನ ಆಡ್ತಾ ಜನರ ಮೆಚ್ಚುಗೆಗೆ ಪಾತ್ರರಾಗಿರುವಂತಹ ಶಾಸಕರು. ಅಲ್ಲದೆ ಅದೆಷ್ಟೇ ನೋವಿದ್ರು, ಸಂಕಷ್ಟಗಳಿದ್ರು, ಅದೆಷ್ಟೇ ದೊಡ್ಡ ಸಮಸ್ಯೆ ಇದ್ರು ಕೂಡ ಅದರನ್ನೂ ಕೂಡ ತುಂಬಾ ನಗ್ನಗ್ತಾ ನಿಭಾಯಿಸುವಂತಹ ವ್ಯಕ್ತಿ. ಆದ್ರೆ ಇತ್ತೀಚೆಗೆ ಅವರ ಮಾತುಗಳಲ್ಲಿ ವೈರಾಗ್ಯದ ಛಾಯೆ ಕಾಣಿಸ್ತಾ ಇದೆ ಅನ್ನೋದು ಕನ್ನಡಿಗರು ಗಮನಿಸ್ತಾ ಇದ್ದಾರಂತೆ. ನಿನ್ನೆ ನಗರದಲ್ಲಿ ಚುನಾವಣಾ ಪ್ರಚಾರ ಸಭೆಯೊಂದರಲ್ಲಿ ಮಾತನಾಡುವಾಗ ಅವರ ಎಂದಿನ ಶೈಲಿ ಕಾಣಬಹುದಾಗಿತ್ತಾದರೂ ಒಂದು ಹಂತದಲ್ಲಿ ನಿರಾಶೆಯು ಕೂಡ ವ್ಯಕ್ತವಾಯಿತು. ಪ್ರಾಯಶಃ ಅವರು ಕೆಎಸ್ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರೋದನ್ನ ಉಲ್ಲೇಖಿಸಿ ಮಾತನಾಡಿದ್ರು, ಮನೆ ಜಗಳಗಳನ್ನ ಹೊರಗೆ ಹಾಕಬಾರದು, ಈ ರೀತಿ ಹಾಕಿದ್ರೆ ನಾವು ದುರ್ಬಲಗೊಳ್ತೀವಿ, ಅದು ನಮ್ಮ ಶತ್ರುವಿಗೆ ಲಾಭವಾಗುತ್ತೆ. ದೇಶದಲ್ಲಿ ಹಿಂದಿನ ರಾಜರ ನಡುವಿನ ಒಳಜಗಳಗಳಿಂದಲೇ ಮೊಘಲರು ಜೊತೆಗೆ ಹೊರಗಡೆಯಿಂದ ಬಂದಂತಹ ಆದಿಲ್ ಶಾಹಿಗಳು ಕೂಡ ನಮ್ಮನ್ನ ಆಳುವಂತಾಗಿತ್ತು. ಪಕ್ಷದೊಳಗಿನ ಜಗಳದ ಹಿನ್ನೆಲೆಯಲ್ಲಿ ಹಠಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರೆ ಅದು ಎದುರಾಳಿಗಳಿಗೆ ಲಾಭವಾಗಿ ಒಬ್ಬ ಎಂಪಿಯನ್ನ ನಾವು ಕಳೆದುಕೊಳ್ಳುವ ಹಾಗೆ ಆಗುತ್ತೆ ಅಂತ ಯತ್ನಾಳ್ ರವರು ತಮ್ಮ ಮನಸ್ಸಿನ ನೋವನ್ನ ಆಚೆ ಹಾಕಿದ್ದಾರೆ. ಇನ್ನೆಷ್ಟು ವರ್ಷ ನಾವು ರಾಜಕಾರಣ ಮಾಡಬಹುದು ಅಂತ ಹೇಳಿದ್ರು. ನಂತರ ಅವರು 1994 ಚುನಾವಣೆಗಳಲ್ಲಿ 6 ಬಾರಿ ಗೆದ್ದದ್ದನ್ನ ಮತ್ತು 3 ಬಾರಿ ಸೋತದ್ದನ್ನ ಕೂಡ ವಿವರಿಸಿದ್ರು.